ಮಂಗಳೂರಿನ ಕೆಎಸ್ಆರ್ಟಿಸಿ ಬಸ್ಸು ನಿಲ್ದಾಣದಲ್ಲಿ ಇಂದು ಎರಡು ಹೊಸ ಅಂಬಾರಿ ಡ್ರೀಮ್ ಕ್ಲಾಸ್ ಮಲ್ಟಿ ಆಕ್ಸಿಲ್ ಎಸಿ ಸ್ಲೀಪರ್ ಬಸ್ಗಳ ಪ್ರಯಾಣಕ್ಕೆ ಚಾಲನೆ ಸಿಕ್ಕಿತು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು, ಅಂಬಾರಿ ಡ್ರೀಮ್ ಕ್ಲಾಸ್, ರಾಜಹಂಸ, ವೋಲ್ಟೋ ಸೇರಿದಂತೆ ಕೆಎಸ್ಆರ್ಟಿಸಿ ಮಂಗಳೂರು ವಿಭಾಗಕ್ಕೆ ಮಾರ್ಚ್ನೊಳಗೆ ಮತ್ತೆ 50 ಹೊಸ ಬಸ್ಗಳು ಸೇರ್ಪಡೆಯಾಗಲಿದೆ ಎಂದರು. ಮುಂದೆ ಸೇರ್ಪಡೆಗೊಳ್ಳಲಿರುವ ಇನ್ನೆರಡು ಹೊಸ ಅಂಬಾರಿ ಡ್ರೀಮ್ ಕ್ಲಾಸ್ ಮಂಗಳೂರಿನಿಂದ ಅಂತಾರಾಜ್ಯ ಪ್ರಯಾಣವನ್ನ ಇನ್ನಷ್ಟೇ ನಿಗದಿಪಡಿಸಬೇಕಾಗಿದೆ ಅಂತ ಹೇಳಿದರು. ಸುಸಜ್ಜಿತವಾದಂತ ಹವಾನಿಯಂತ್ರಣದಂತ ಸ್ವಯಂ ಬಸ್ಗಳನ್ನು ಬಿಡುವುದರ ಮೂಲಕ ಈ ಭಾಗದ ಜನರಿಗೆ ಇದರಿಂದ ಒಳ್ಳೆ ಅನುಕೂಲ ಮತ್ತು ಒಳ್ಳೆ ಸೇವೆ ಸಿಗುತ್ತೆ, ಗುಣಮಟ್ಟದ ಸೇವೆ ಸಿಗುತ್ತೆ ಅನ್ನೋ ನಮ್ಮ ಯೋಚನೆ. ಇನ್ನಷ್ಟು ಬಸ್ಗಳನ್ನು ಬಿಡಬೇಕಾದಂಥ ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಮತ್ತು ಹೊರರಾಜ್ಯಗಳಿಗೆ ಇನ್ನಷ್ಟು ಬಸ್ಗಳನ್ನು ಬಿಡಬೇಕಾದಂಥ ಅವಶ್ಯಕತೆ ಮಂಗಳೂರಿಂದ ಇದೆ ಅನ್ನುವಂಥ ಬೇಡಿಕೆ ಇದೆ. ಅದೆಲ್ಲವನ್ನು ಪರಿಶೀಲನೆ ಮಾಡಿ ಜನರ ಅನುಕೂಲಕ್ಕೋಸ್ಕರ ಕೆಎಸ್ಆರ್ಟಿಸಿ ಬಸ್ಗಳನ್ನು ಹೆಚ್ಚು ಬಿಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೇವೆ. ಇದೇ ಸಂದರ್ಭದಲ್ಲಿ ಶಾಸಕ ವೇದವ್ಯಾಸ ಕಾಮತ್ ಅವರು ಮಾತನಾಡಿ, ಮಂಗಳೂರಿನಿಂದ ಹೈದರಾಬಾದ್ ಪ್ರಯಾಣಿಸುವ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ, ಇದನ್ನ ಪ್ರಯಾಣಿಕರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಅತ್ಯಧಿಕವಾಗಿ ಈ ಇವತ್ತಿನ ತಂತ್ರಜ್ಞಾನವನ್ನು ಒಳಪಟ್ಟು ಮಾಡಿದಂಥ ಈ ಒಂದು ಸೌಕರ್ಯ ಜನರು ಸದುಪಯೋಗ ಮಾಡಿಕೊಳ್ಬೇಕು. ಜನರು 1400 ರೂಪಾಯಲ್ಲಿ ಮಂಗಳೂರಿನಿಂದ ಹೈದರಾಬಾದ್ಗೆ ಪ್ರತಿ ದಿವಸ ಸಾಯಂಕಾಲ ಮಧ್ಯಾಹ್ನ 3 ಗಂಟೆಗೆ ಇಲ್ಲಿಂದ ಹೊರಡ್ತದೆ, ಹೈದರಾಬಾದಿಂದ ಸಾಯಂಕಾಲ 5 ಗಂಟೆಗೆ ಮಂಗಳೂರಿಗೆ ಹೊರಡ್ತದೆ. ಇದು ಜನರಿಗೆ ಸೌಕರ್ಯವನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಕೆಎಸ್ಆರ್ಟಿಸಿ ಬಸ್ ಮುಖಾಂತರ ನಾವು ವಿನೂತನ ಶೈಲಿಯಲ್ಲಿ ನಮ್ಮ ಸರ್ಕಾರ ಮಾಡ್ತಾ ಇದೆ. ಜನರು ಸದುಪಯೋಗ ಪಡ್ಕೊಳ್ಳೋದು ಮಾತ್ರ ಅಲ್ಲದೆ ಇದಕ್ಕೆ ಮೊಬೈಲ್ ಚಾರ್ಜರ್ ಮತ್ತು ಇನ್ನಿತರ ವ್ಯವಸ್ಥಿತ ಆಧುನಿಕವಾದ ಶೈಲಿಗಳಲ್ಲಿ ಅದಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ. ಹಾಗಾಗಿ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದಕ್ಕೆ ಹಸಿರು ನಿಶಾನೆಯನ್ನು ತೋರಿಸಿಕೊಂಡು ಇದನ್ನು ಉದ್ಘಾಟನೆ ಮಾಡುವರಿದ್ದಾರೆ. ಅದೇ ರೀತಿಯಲ್ಲಿ ಮಂಗಳೂರಿನಲ್ಲಿ ಈ ವೇಳೆ ಮಂಗಳೂರು ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿ ಅರುಣ ಎಸ್ಎನ್, ವಿಭಾಗೀಯ ಸಂಚಾರಾಧಿಕಾರಿ ಇಸ್ಮಾಯಿಲ್, ಕಾರ್ಪೊರೇಟರ್ಗಳಾದ ಸುಧೀರ್ ಶೆಟ್ಟಿ ಕೊಟ್ಟಾರಿ, ಶಕೀಲಾ ಕಾವಾ ಮೊದಲಾದವರು ಉಪಸ್ಥಿತರಿದ್ದರು.